ಅರ್ಧರಾತ್ರಿಯವರೆಗೂ ನಿಶಾಚರಿಗಳಂತೆ ಎಚ್ಚರವಾಗಿರುವವರನ್ನು ನಮ್ಮ ಸಮಾಜ ಬೇಜವಾಬ್ದಾರಿವಂತರು, ಯಾವುದೇ ಕೆಲಸಕ್ಕೆ ಬಾರದವರು ಅಂತ ಹೇಳುತ್ತೆ. ಆದರೆ ಅಸಲಿಯಾಗಿ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ಯಾವುದೇ ವಿಷಯವಾಗಲಿ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು, ಇಲ್ಲ ಅರ್ಧಂಬರ್ಧ ತಿಳಿದುಕೊಂಡು ಮಾತನಾಡಬಾರದು. ಹೀಗಾಗಿ ಇಂದಿನ ವಿಡಿಯೋದಲ್ಲಿ ನಾವು ಬೇಗ ಮಲಗುವವರು ಮತ್ತು ಲೇಟಾಗಿ ಮಲಗುವವರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಸಾಮರ್ಥ್ಯಗಳೇನು, ಇವರ ಗುಣಲಕ್ಷಣಗಳೇನು ನೋಡೋಣ ಬನ್ನಿ. ನೋಡುವ ಮುನ್ನ ನನ್ನದೊಂದು ರಿಕ್ವೆಸ್ಟ್, ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ಹೆಚ್ಚಾಗಿ ನೋಡಬೇಕು ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಖ್ಯಾತ ವಿಜ್ಞಾನಿಯಾದ ಬೆಂಜಮಿನ್ ಫ್ರಾಂಕ್ಲಿನ್ ರವರು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ತಿ ವೆಲ್ತಿ ಅಂಡ್ ವೈಸ್ ಎಂದು ಹೇಳುತ್ತಾರೆ. ಹೀಗೆಂದರೆ ಬೇಗ ಮಲಗಿ ಬೇಗ ಏಳುವ ಜನಗಳು ಆರೋಗ್ಯವಂತರಾಗಿಯೂ ಶ್ರೀಮಂತರಾಗಿಯೂ ಬುದ್ಧಿವಂತರಾಗಿಯೂ ಇರುತ್ತಾರೆ ಎಂದು. ಆದರೆ ಸೈನ್ಸ್ ಪ್ರಕಾರ ಬೇಗ ಮಲಗಿ ಬೇಗ ಏಳುವವರಿಗಿಂತ ಅರ್ಧರಾತ್ರಿಯವರೆಗೂ ಮಲಗದೇ ಇರುವವರ ತಿಳುವಳಿಕೆ ಜಾಸ್ತಿ ಇರುತ್ತಂತೆ. ಈ ಮಾತನ್ನು ಕೇಳಿ ಇಂದಿನಿಂದಲೇ ನೀವು ಲೇಟಾಗಿ ಮಲಗುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಡಿ. ಏಕೆಂದರೆ ಬೇಗ ಮಲಗಿ ಬೇಗ ಏಳುವವರು ಅತ್ಯಂತ ಛಲವಂತರು, ಅತ್ಯಂತ ಆಶಾವಾದಿಗಳು ಮತ್ತು ಚುರುಕಾಗಿರುತ್ತಾರಂತೆ. ಹೌದು, ಬೇಗ ಮಲಗಿ ಬೇಗ ಏಳುವ ಜನರಿಗೆ ನ್ಯಾಚುರಲ್ ಆಗಿ ಸಹಜವಾಗಿ ಸಿಗುವ ಸೂರ್ಯನ ಬೆಳಕು ಹೊಸ ಉರುಪನ್ನು ತರುತ್ತದೆ, ಮೆದುಳಿಗೆ ಶಕ್ತಿಯನ್ನು ತುಂಬುತ್ತದೆ. ಹೌದು, ಸೂರ್ಯನ ಬೆಳಕಿನಿಂದ ಮೆದುಳು ಆಕ್ಟಿವೇಟ್ ಆಗುವುದಲ್ಲದೆ ನಮ್ಮಲ್ಲಿ ಸಂಕಲ್ಪ ಬಲವನ್ನು ಹೆಚ್ಚಿಸುತ್ತದೆ. ಹೌದು, ಈ ಸಂಕಲ್ಪ ಬಲವೇ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಟಾರ್ಗೆಟ್ ರೀಚ್ ಮಾಡಲು ಸಹಾಯಕವಾಗುತ್ತದೆ. ಹೀಗಾಗಿ ನಿಮಗೆ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸ ಇದ್ರೆ ಅದು ಯಾವುದೇ ಕಾರಣಕ್ಕೂ ಕೆಟ್ಟ ಅಭ್ಯಾಸ ಅಂತೂ ಅಲ್ಲ. ಇನ್ನು ನಾ ಈ ಹಿಂದೆ ಹೇಳಿದಂತೆ ಬೇಗ ಮಲಗಿ ಬೇಗ ಏಳುವವರಿಗಿಂತ ಲೇಟಾಗಿ ಮಲಗುವವರ ತಿಳುವಳಿಕೆ ಜಾಸ್ತಿ. ಆದರೆ ಲೇಟಾಗಿ ಮಲಗುವವರು ಸಮಾಜದ ಜೊತೆ ಬೆರೆಯುವುದಿಲ್ಲ. ಹೌದು, ಬೇಗ ಮಲಗಿ ಬೇಗ ಏಳುವವರಿಗಿಂತ ಲೇಟಾಗಿ ಮಲಗಿ ಲೇಟಾಗಿ ಏಳುವವರು ಸಮಾಜದಿಂದ ಸ್ವಲ್ಪ ದೂರವೇ ಉಳಿದಿರುತ್ತಾರೆ. ಹೌದು, ಒಬ್ಬ ನಾರ್ಮಲ್ ಪರ್ಸನ್ ಮಾಡುವ ಕೆಲಸಗಳನ್ನು ಇವರು ಬಹಳ ಲೇಟಾಗಿ ಮಾಡುತ್ತಾರೆ. ಉದಾಹರಣೆಗೆ ರಾತ್ರಿ 3 ಗಂಟೆಗೆ ಮಲಗಿ ಬೆಳಗ್ಗೆ 11 ಗಂಟೆಗೆ ಎದ್ದರೆ ಅವರ ದಿನ 11 ಗಂಟೆಗೆ ಶುರುವಾಗುತ್ತದೆ. ಬೇರೆ ವ್ಯಕ್ತಿಗೆ ಬೆಳಗ್ಗೆ 6 ಗಂಟೆಯಿಂದ ದಿನ ಶುರುವಾದರೆ ಈ ವ್ಯಕ್ತಿಗೆ ಬೆಳಗ್ಗೆ 11 ಗಂಟೆಯಿಂದ ದಿನ ಶುರುವಾಗಿರುತ್ತದೆ. ಇನ್ನು ನೀವು ಒಂದು ವೇಳೆ ಲೇಟಾಗಿ ಮಲಗಿ ಬೇಗ ಎದ್ರೆ ಅದು ಕೂಡ ನಿಮಗೆ ತೊಂದರೆ. ಹೌದು, ಈ ರೀತಿ ಮಾಡುವುದರಿಂದ ನಿಮ್ಮ ಮಿದುಳಿನ ಬೆಳವಣಿಗೆ ಆಗುವುದಿಲ್ಲ. ಹೀಗಾಗಿ ಲೇಟಾಗಿ ಮಲಗುವವರಲ್ಲಿ ಲ್ಯಾಕ್ ಆಫ್ ವಿಲ್ ಪವರ್ ಮತ್ತು ಲೇಸಿನೆಸ್ ತುಂಬಾನೇ ಇರುತ್ತೆ. ಆದರೆ ಇವರ ಮೆದುಳಿನಲ್ಲಿ ಕಾರ್ಟಿಸಲ್ ಲೆವೆಲ್ ಜಾಸ್ತಿ ಇದ್ದು ಅಂದುಕೊಳ್ಳದೆ ಬರುವ ಯಾವುದೇ ಚಾಲೆಂಜ್ಗೆ ತಯಾರಾಗಿರುತ್ತಾರೆ. ಹೌದು, ಇವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಇದ್ದು ಯಾವುದೇ ಕೆಲಸವನ್ನಾದರೂ ಸರಿ ನಾವು ಮಾಡೇ ಮಾಡ್ತೀವಿ ಎನ್ನುವ ಗುಣದವರಾಗಿರುತ್ತಾರೆ. ಹೀಗಾಗಿ ಲೇಟಾಗಿ ಮಲಗುವವರು ಕ್ರಿಯೇಟಿವ್ ಆಗಿರುತ್ತಾರೆ. ಇದರಿಂದ ಇವರಿಗೆ ಹೆಚ್ಚು ಅವಕಾಶಗಳು ಒಲಿದು ಬರುತ್ತವೆ. ಹೀಗಾಗಿ ಬೇಗ ಮಲಗಿ ಬೇಗ ಹೇಳುವವರು ಮತ್ತು ಲೇಟಾಗಿ ಮಲಗಿ ಲೇಟಾಗಿ ಹೇಳುವವರು ಇಬ್ಬರು ಕೂಡ ಕೆಲವು ಒಳ್ಳೆಯ ಗುಣಗಳು ಮತ್ತು ಕೆಟ್ಟ ಗುಣಗಳನ್ನು ಹೊಂದಿದ್ದಾರೆ. ಈಗ ಹೇಳಿ, ನೀವು ಲೇಟಾಗಿ ಮಲಗೋದಾ ಬೇಗ ಮಲಗೋದಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಕೂಡಲೇ ಶೇರ್ ಮಾಡಿ.